ಪಾಪ ಯಾರೋ ಒಬ್ಬರು ಮನೆ ಹೇಳಿದ್ದಾರೆ ಮೈಸೂರಿನಲ್ಲಿ ಜೆ ಡಿ ಎಸ್ನಲ್ಲಿ ದೇವೇಗೌಡರು ಕುಮಾರಸ್ವಾಮಿ ಟಿಕೆಟ್ ಕೊಡಬೇಕಾದ್ರೆ ಹಣ ತಗೋತಾರೆ ಅಂತ ಹೇಳಿ ಡಾಕ್ಟರ್ ಅಂದಾನಿ ಅವರೇ ಎಲ್ಲಿದೆಯಪ್ಪ ಇಲ್ಲೆಲ್ಲ ಇರಬೇಕಲ್ಲ ಡಾಕ್ಟರ್ ಅಂದಾನಿ ಒಂದು ಉದಾಹರಣೆ ಅವನು ಬಡವ ಟಿಕೆಟ್ ಕೊಡಬಾರ್ದು ಅಂತರು ಒಬ್ಬ ದಲಿತ ಸಮಾಜದ ಯುವಕ ಎರಡ್ ಸಾವಿರದ ನಾಲ್ಕರ ಚುನಾವಣೆ ಅವನು ದುಡ್ಡಿಲ್ಲ ಅವನ ಹತ್ರ ದುಡ್ಡು ಟಿಕೆಟ್ ಬೇಡ ಅಂದ್ರು ನಾನು ಅವನಿಗೆ ಟಿಕೆಟ್ ಕೊಟ್ಟಿದ್ದಷ್ಟೇ ಅಲ್ಲ ಅವನ ಚುನಾವಣೆಯ ಸಂಪೂರ್ಣ ವೆಚ್ಚವನ್ನ ಬರೆಸಿದ್ದು ಸನ್ಮಾನ್ಯ ದೇವೇಗೌಡರ ಜಾತ್ಯ ಜನತಾದಳ ಇಲ್ಲಿಂದ ಉಂಡು ತಿಂದು ಇಲ್ಲಿಂದ ಉಂಡು ತಿಂದು ಪಾಪ ಹೇಳ್ತಾರಲ್ಲ ಮೊನ್ನೆ ಅವರಿಗೆ ಕಾಂಗ್ರೆಸ್ ಇಂದ ಬಂದು ಟಿಕೆಟ್ ತಗೊಂಡ್ರು ಎಷ್ಟು ಕೊಟ್ಟರು ದೇಣಿಗೆ ಜೆ ಡಿ ಎಸ್ ಪಕ್ಷಕ್ಕೆ ಚುನಾವಣಾ ವೆಚ್ಚಕ್ಕೆ ನಾವೇನು ಕೊಟ್ಟಿದ್ದೇವೆ ನಾಚಿಕೆ ಆಗಬೇಕು ಇವರಿಗೆ ಆ ಮಾತಿನಲ್ಲಿ ಮಾತನಾಡಬೇಕಾದ್ರೆ ಒಬ್ಬ ದೇವರು ಅಂತವನು ನೋಡ್ತಾ ಇದ್ದಾರೆ ಅಂತಕ್ಕಂಥ ಆ ಕನಿಷ್ಠ ತಿಳುವಳಿಕೆ ಹೇಳ್ತಾ ಇದ್ರೆ ಆ ತಾಯಿ ಚಾಮುಂಡೇಶ್ವರಿ ನೋಡ್ಕತ್ತಾಳೆ ಅದಕ್ಕೋಸ್ಕರ ಇವತ್ತು ನಾನು ಸುಮ್ಮನೆ ಒಂದು ಉದಾಹರಣೆ ಕೊಟ್ಟಿದ್ದೇನೆ ಒಂದು ನಿಮ್ಮನ್ನ ನಂಬಿದ್ದೇನೆ ಎರಡು ಬಾರಿ ಹೃದಯದ ಚಿಕಿತ್ಸೆ ಆಗಿರ್ತಕ್ಕಂಥದ್ದು ಆದ್ರೂ ಸಹ ನನ್ನ ಆರೋಗ್ಯ ಲೆಕ್ಕಿಸಿದೆ ಈ ಪಕ್ಷವನ್ನು ಅಧಿಕಾರಕ್ಕೆ ಒಂದು ಬಾರಿ ತರಲೇಬೇಕು ತೊಂಬತ್ತು ವರ್ಷದ ನನ್ನ ತಂದೆ ಆ ಭಗವಂತ ಅವ್ರಿಗಿನ್ನ ಎಷ್ಟು ವರ್ಷ ಆಯಸ್ ಕೊಟ್ಟಿದ್ದಾನೋ ಗೊತ್ತಿಲ್ಲ ನಾನು ಬೆಳಗ್ಗೆ ಇದ್ರೆ ರಾತ್ರಿ ಮಲಗಬೇಕಾದ್ರೆ ದೇವರಿಗೆ ಶತಾಯುಷಗಳನ್ನಾಗಿ ನನ್ನ ತಂದೆ ತಾಯಿನ ಮಾಡಪ್ಪ ಅಂತ ಕೇಳ್ತೀನಿ ಅವರು ಬದುಕಿದ್ರೆ ಇವತ್ತು ನಾನೇನು ಜಲಧಾರೆ ಕಾರ್ಯಕ್ರಮ ಮಾಡಿದ್ದೇನೆ ಆ ಕಾರ್ಯಕ್ರಮವನ್ನು ಸಂಪೂರ್ಣ ಅನುಷ್ಠಾನಕ್ಕೆ ತರಬೇಕಾದ್ರೆ ನನಗೆ ಸನ್ಮಾನ್ಯ ದೇವೇಗೌಡರ ಅವಶ್ಯಕತೆ ಇದೆ ಅವರಿಗಿರ್ತಕ್ಕಂಥ ಮಾಹಿತಿಗಳು ಅವರಿಗಿರ್ತಕ್ಕಂಥ ಶಕ್ತಿ ಮತ್ತಿನ್ಯಾರಲ್ಲೂ ಈ ರಾಜ್ಯದಲ್ಲಿಲ್ಲ ಅವರು ಬದುಕಿರೋದ್ರ ಒಳಗೆ ಈ ನಾಡಿನ ಸಂಪೂರ್ಣ ನಮ್ಮ ನದಿಯ ನೀರನ್ನ ನಾವು ಬಳಕೆ ಮಾಡ್ಕೊಳ್ಳದೆ ಇದ್ರೆ ಈ ನಾಡು ಬರಡಾಗ್ತಕ್ಕಂಥದ್ದನ್ನ ಯಾರೂ ತಪ್ಪಿಸ್ಲಿಕ್ಕೆ ಆಗಲ್ಲ